This is the first example. ಇದೇ ತರ ಕ್ವೆಶ್ಚನ್ ಕೊಡ್ಬೋದು ನಾವು ಎಕ್ಸಾಮ್ ಅಲ್ಲಿ. ಶೋ ದ ಸ್ಟ್ಯಾಕ್ ಅಂದ್ರೆ ಸ್ಟ್ಯಾಕ್ ಅಲ್ಲಿ ಏನಿರುತ್ತೆ ಅಂಡ್ ದ ಸ್ಟ್ಯಾಕ್ ಪಾಯಿಂಟರ್ ಡೇಟಾ ಏನಿರುತ್ತೆ ಅಂತ ಕೇಳ್ತೀವಿ. ಇದು ನಾವು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನಾವು ಕೊಟ್ಟಿರೋದು, ಅಂದ್ರೆ ಈ ತರ ಪ್ರೋಗ್ರಾಮ್ ಕೊಡ್ತೀವಿ. ಇದರಲ್ಲಿ ನೀವು ಸ್ಟ್ಯಾಕ್ ಅಲ್ಲಿ ಏನಿರುತ್ತೆ, ಸ್ಟ್ಯಾಕ್ ಪಾಯಿಂಟರ್ ಏನಿರುತ್ತೆ ಅಂತ ಕೆಳಗಡೆ ಫಿಗರ್ ಬರೆದಿದ್ದೀವಲ್ಲ ಆ ತರ ಬರಿಬೇಕಾಗತ್ತೆ. ಫಸ್ಟ್ ತ್ರೀ ಇನ್ಸ್ಟ್ರಕ್ಷನ್ಸ್ ನೋಡಿ, ದೇ ಆರ್ ಜಸ್ಟ್ ಮೂವ್ ಇನ್ಸ್ಟ್ರಕ್ಷನ್ಸ್. ಮೂವ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ ಹೇಳಿದೀವಲ್ವ, ಸೊ ಜಸ್ಟ್ ಟು ಮೂವ್ ದ ಡೇಟಾ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್ ಆರ್ ಮೂವ್ ಇಮಿಡಿಯೇಟ್ ವ್ಯಾಲ್ಯೂ ಟು ಜನರಲ್ ಪರ್ಪಸ್ ರಿಜಿಸ್ಟರ್. ಇಲ್ಲಿ ಫಸ್ಟ್ ಇನ್ಸ್ಟ್ರಕ್ಷನ್ ಇಸ್ ಮೂವ್ ಆರ್ ಸಿಕ್ಸ್ ಕಮಾ ಹ್ಯಾಶ್ 25H. ಸೊ ಹೆಕ್ಸಾಡೆಸಿಮಲ್ 25H ಅನ್ನೋ ಒಂದು ಡೇಟಾನ ನಾನು ಆರ್ ಸಿಕ್ಸ್ ರಿಜಿಸ್ಟರ್ಗೆ ಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಆರ್ ಒನ್ ಟು ಆರ್ ಸೆವೆನ್ ಈಸ್ ದ ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಆಫ್ ಬ್ಯಾಂಕ್ ಝೀರೋ. ಸೊ ಆರ್ ಸಿಕ್ಸ್ ಗೆ ನಾನು 25H ಅನ್ನೋ ಒಂದು ಡೇಟಾನ ಹಾಕ್ತಾ ಇದ್ದೀನಿ. ಇನ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಮೂವ್ ಆರ್ ಒನ್ ಕಮ ಹ್ಯಾಶ್ 12H. A data 12H is moved on to the register R1. In the next instruction, F3H, ಅದು ಝೀರೋ ಯಾಕೆ ಹಾಕಿದ್ದಾರೆ ಅಂತ ಆಮೇಲೆ ನಿಮಗೆ ಗೊತ್ತಾಗತ್ತೆ. ಈಗ ನೀವು ಆ ಝೀರೋ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಥರ್ಡ್ ಲೈನ್ ಅಲ್ಲಿ ಹ್ಯಾಶ್ F3H ಡೇಟಾ ಈಸ್ ಮೂವ್ಡ್ ಆನ್ ಟು ದ ರಿಜಿಸ್ಟರ್ R4. ಸೊ ಈ ಫಸ್ಟ್ ತ್ರೀ ಲೈನ್ಸ್ ಅಲ್ಲಿ ನಾನು ನನ್ನ ಬ್ಯಾಂಕ್ ಅಂದ್ರೆ ರಿಜಿಸ್ಟರ್ಡ್ ಬ್ಯಾಂಕ್ ಅಲ್ಲಿರೋ ಮೂರು ಜನರಲ್ ಪರ್ಪಸ್ ರಿಜಿಸ್ಟರ್ಸ್ R6, R1, R4 ಗೆ ಮೂರು ಡೇಟಾ ಹಾಕೊಂಡಿದ್ದೀನಿ. ಆ ಮೂರು ಡೇಟಾ ಅಂದ್ರೆ 25H, 12H, F3H. ಈಗ ಈ ನನ್ಗೆ ಏನ್ ಮೂರ್ ಲೊಕೇಶನ್ಸ್ ನಾನು ಹಾಕೊಂಡಿದ್ದೀನಿ, ಆ ಮೂರ್ ಲೊಕೇಶನ್ಸ್ ನನ್ಗೆ ಅರ್ಜೆಂಟ್ ಆಗಿ ಏನಪ್ಪೋ ಒಂದು ಬೇಕಾಗತ್ತೆ ಅಂದ್ರೆ ಬೇರೆ ಪ್ರೋಗ್ರಾಮ್ ಅಥವಾ ಏನೋ ಒಂದು ಡೇಟಾ ಬೇರೆ ಸ್ಟೋರ್ ಮಾಡಕ್ಕೆ ನನಗೆ ಬೇಕಾಗತ್ತೆ. ಆಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಮೂರ್ ರಿಜಿಸ್ಟರ್ ಇರುವಂತ ಡೇಟಾನ ಟೆಂಪ್ರರಿ ಆಗಿ ಸ್ಟ್ಯಾಕಿಗೆ ಹಾಕ್ತೀನಿ. ಸ್ಟ್ಯಾಕಿಗೆ ಹಾಕೊಂಡು ಈ ಮೂರ್ ಲೊಕೇಶನ್ ನ ಜಾಗ ಖಾಲಿ ಮಾಡಿಕೊಂಡು ಇಲ್ಲಿ ನನಗೇನು ಅರ್ಜೆಂಟ್ ಆಗಿ ಬೇಕಾಗತ್ತೆ ಅದನ್ನ ಯೂಸ್ ಮಾಡಿಕೊಂಡು ಮತ್ತೆ ಆ ಕೆಲಸ ಆದ್ಮೇಲೆ ಮತ್ತೆ ನಾನು R6, R1, R4 ಸ್ಟ್ಯಾಕ್ ಅಲ್ಲಿ ಇರುವಂತ ಡೇಟಾನ ತಂದ್ಕೋಬೇಕಾಗತ್ತೆ. ದಿಸ್ ಇಸ್ ದ ರೀಸನ್ ವೈ ಐ ನೀಡ್ ಸ್ಟ್ಯಾಕ್. ದಟ್ ಈಸ್ ಫಾರ್ ಟೆಂಪ್ರರಿ ಸ್ಟೋರೇಜ್ ಆಫ್ ಡೇಟಾ ಐ ನೀಡ್ ಎನ್ ಏರಿಯಾ ಕಾಲ್ಡ್ ಅ ಸ್ಟ್ಯಾಕ್ ವೇರ್ ಐ ವಿಲ್ ಬಿ ಪುಟ್ಟಿಂಗ್ ದ ಡೇಟಾ ಟೆಂಪ್ರರಿ. ಸೊ ಈಗ ನಾನು ಸ್ಟ್ಯಾಕಿಗೆ ಹಾಕ್ಬೇಕು R6, R1, R4 ಅಲ್ಲಿ ಇರುವಂತ ಡೇಟಾನ ಸ್ಟ್ಯಾಕಿಗೆ ಹಾಕ್ಬೇಕು. ಫಾರ್ ಪುಟಿಂಗ್ ದ ಡೇಟಾ ಇನ್ ಟು ದ ಸ್ಟ್ಯಾಕ್ ಆಸ್ ಐ ಟೋಲ್ಡ್ ಯು ಬಿಫೋರ್ ವಿಲ್ ಬಿ ಯೂಸಿಂಗ್ ದ ಇನ್ಸ್ಟ್ರಕ್ಷನ್ ಪುಷ್. ಪುಷ್ ಇನ್ಸ್ಟ್ರಕ್ಷನ್ ಸಿಂಟ್ಯಾಕ್ಸ್ ನೋಡಿ, ಪುಷ್ ಅಂತ ವರ್ಡ್ ಬರಿತಿದ್ದೀನಿ, ಅದ್ರ ಪಕ್ಕ ಒಂದ್ ಸ್ಪೇಸ್ ಕೊಟ್ಟು ಸಿಕ್ಸ್ ಅಂತ ಹಾಕ್ತಿದ್ದೀನಿ. 06 ಆರು ಹಾಕ್ಬೋದು, 6 ಅಂತ ನಾರು ಬರಿಬೋದು. ಆ 6 ಅನ್ನೋದು ಏನು ಅಂದ್ರೆ ಇಟ್ ಈಸ್ ದಿ ಅಡ್ರೆಸ್ ಆಫ್ R6. ನೀವು ರಿಜಿಸ್ಟರ್ ಬ್ಯಾಂಕ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಪ್ರತಿಯೊಂದು ರಿಜಿಸ್ಟರ್ ಬ್ಯಾಂಕ್ ಬ್ಯಾಂಕ್ ಒನ್ ಇಂದ ಬ್ಯಾಂಕ್ ತ್ರೀ ವರೆಗೆ ಎಲ್ಲಾ ರಿಜಿಸ್ಟರ್ದು ಅಡ್ರೆಸ್ ನಾನು ಹೇಳಿದೆ ನಿಮ್ಗೆ ಹೇಗಿರುತ್ತೆ ನೋಡ್ಕೊಳ್ಳಿ ಅಂತ. ಆರ್ಗನೈಸೇಷನ್ ಅಲ್ಲಿ ಬ್ಯಾಂಕ್ 0 ಅಲ್ಲಿ 00 to 07H ಅಡ್ರೆಸ್ ಇರುತ್ತೆ. 00 ಬಂದು R0, 01 ಬಂದು R1, 02 ಬಂದು R2, ಈ ತರ ಲಾಸ್ಟ್ 8th ರಿಜಿಸ್ಟರ್ದು ಅಡ್ರೆಸ್ ಬಂದು R7 ಅಡ್ರೆಸ್ ಬಂದು 07. R0 00, R1 01, R2 02, R3 03. ಅಂದ್ರೆ ಯು ಕ್ಯಾನ್ ಆಕ್ಸೆಸ್ ದೀಸ್ ರಿಜಿಸ್ಟರ್ಸ್ ಐದರ್ ಬೈ ದೇರ್ ನೇಮ್ಸ್ ಆರ್ ಬೈ ದೇರ್ ಅಡ್ರೆಸ್. ಇಲ್ಲಿ ನಾನು R6 ಅಲ್ಲಿ ಇರುವಂತ ಡೇಟಾ ನಾನು ಪುಷ್ ಮಾಡ್ಬೇಕಾಗತ್ತೆ, ಬಟ್ ನಾನು ಪುಷ್ R6 ಅಂತ ಕೊಡಕ್ಕಾಗಲ್ಲ. ಐ ಹ್ಯಾವ್ ಟು ಗಿವ್ ಇಟ್ ಆಸ್ ಪುಷ್ ಸಿಕ್ಸ್. ಅಂದ್ರೆ ಐ ಹ್ಯಾವ್ ಟು ಗಿವ್ ದಿ ಅಡ್ರೆಸ್ ಆಫ್ R6 ರಿಜಿಸ್ಟರ್. ಐ ಕೆನಾಟ್ ಗಿವ್ ದಿ ನೇಮ್. ಇದು ಒಂದೇ ಸ್ಪೆಷಾಲಿಟಿ ಆಫ್ ದಿಸ್ ಇನ್ಸ್ಟ್ರಕ್ಷನ್.
this is the speciality of this instruction. Push mate pop erduku now address e kodbeku hesar kodakagala andre r6 annadu aa jagada hesaru 06 annadu aa jagada address so push and pop erdu instruction gu address e tagolodu hesar tagolala so push 6 ಈ ಪುಷ್ ಸಿಕ್ಸ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂದ್ರೆ ಆರ್ ಸಿಕ್ಸ್ ಅಲ್ಲಿ ಇರುವಂತ ಡೇಟಾ ಸ್ಟ್ಯಾಕ್ ಹೋಗುತ್ತೆ. ಈಗ ಕೆಳಗಡೆ ಫಸ್ಟ್ ಡಯಾಗ್ರಾಮ್ ನೋಡಿ, 08 09 0A 0B ಫಸ್ಟ್ ಸ್ಟಾರ್ಟ್ SP is equal to 07 ಅಂದ್ರೆ ಸ್ಟ್ಯಾಕ್ ಪಾಯಿಂಟರ್ ವಿಲ್ ಬಿ ಅಟ್ 07. ಆಸ್ ಯು ಸ್ಟಾರ್ಟ್ ಪುಷಿಂಗ್ ದ ಡೇಟಾ, ಒನ್ ಡೇಟಾ ಫಸ್ಟ್ ಇನ್ಕ್ರಿಮೆಂಟ್ ಆಗತ್ತೆ. ಎಸ್ ಪಿ ವಿಲ್ ಬಿ ಇನ್ಕ್ರಿಮೆಂಟೆಡ್ ಬೈ 1, ದಟ್ ಈಸ್ ಇಟ್ ಬಿಕಮ್ 08 ಅಂಡ್ ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಪುಷ್ ನೌ ವಿಲ್ ಗೋ ಟು ದ ಲೊಕೇಶನ್ 08. ಸೊ ಫಸ್ಟ್ ಪುಷ್ ಕೊಟ್ಟ ತಕ್ಷಣ ಸ್ಟ್ಯಾಕ್ ಪಾಯಿಂಟರ್ 08 07 ಇದೆ. ನೆಕ್ಸ್ಟ್ ಡಯಾಗ್ರಾಮ್ ನೋಡಿ, ಮೇಲ್ಗಡೆ ಅಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ ಆಫ್ಟರ್ ಪುಷ್ ಸಿಕ್ಸ್ ಎಸ್ ಪಿ ಇಸ್ ಈಕ್ವಲ್ ಟು 08. ಆ 08 ಲೊಕೇಶನ್ ಅಲ್ಲಿ 25 ಸ್ಟೋರ್ ಆಗಿದೆ. ಅಂದ್ರೆ ಪುಷ್ ಸಿಕ್ಸ್ ಕೊಟ್ಟ ತಕ್ಷಣ 08 ಅಲ್ಲಿ 25 ಬಂದು ಕೂತ್ಕೊಡುತ್ತೆ. ದಟ್ ಈಸ್ ಫಾರ್ ಟೆಂಪ್ರರಿ ಸ್ಟೋರೇಜ್. ನೆಕ್ಸ್ಟ್ ಪುಷ್ ಒನ್ ಕೊಡ್ತೀನಿ. ಪುಷ್ ಒನ್ ಅಂದ್ರೆ ಪುಷ್ ದ ಡೇಟಾ ಇನ್ 01 ಲೊಕೇಶನ್ 01H ಲೊಕೇಶನ್. 01 ಅಂತನಾರು ಹೇಳ್ಬೋದು, R1 ಅಂತನಾರು ಹೇಳ್ಬೋದು. ಬಟ್ ಆಸ್ ಸೂನ್ ಆಸ್ ಯು ಗಿವ್ ಪುಷ್ ಇನ್ಸ್ಟ್ರಕ್ಷನ್ ಫಸ್ಟ್ ಎಸ್ ಪಿ ವಿಲ್ ಬಿ ಇನ್ಕ್ರಿಮೆಂಟ್ by 1, that is it becomes 09. Now SP will be pointing at 09. ನೀವ್ ಏನ್ ಡೇಟಾ ಇವಾಗ ಹಾಕಿದ್ರು 09 ಲೊಕೇಶನ್ ಗೆ ಬಂದು ಕೂತ್ಕೊಳತ್ತೆ. 09 ಅಂದ್ರೆ ಈಗ 25 ಬಂದು 08 ಲೊಕೇಶನ್ ಅಲ್ಲಿ ಇದೆ. 09 ಗೆ 12H ಬಂದು ಕೂತ್ಕೊಳತ್ತೆ. ಸೊ ಆಫ್ಟರ್ ಪುಷ್ ಒನ್, ಆ ಡಯಾಗ್ರಾಮ್ ಅಲ್ಲಿ ಎಷ್ಟು ಕ್ಲಿಯರ್ ಆಗಿ ತೋರಿಸಿದ್ದಾರೆ ನೋಡಿ. ಆಫ್ಟರ್ ಪುಷ್ ಒನ್ 09 ಲೊಕೇಶನ್ 09 ಲೊಕೇಶನ್ ವಿಲ್ ಹ್ಯಾವ್ 12H ವಿಲ್ ಹ್ಯಾವ್ 12H 12 ಅಂತ ಮಾತ್ರ ಬರುತ್ತೆ. ಹೆಚ್ ನಮಗೆ ಅರ್ಥ ಆಗುತ್ತೆ. ಹೆಚ್ ಅಂದ್ರೆ ಏನು ಅಂತ, ಹೆಕ್ಸಾಡೆಸಿಮಲ್. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಇದೆ ಪುಷ್ 4. ಮೋಸ್ಟ್ಲಿ ಟೈಮ್ ಆಗೋಗ್ತಿದೆ ಅನ್ಸುತ್ತೆ, ನೀವು ಮತ್ತೆ ಜಾಯಿನ್ ಆಗಿ. ಪುಷ್ 4 ಅಂದ್ರೆ ಪುಷ್ ದ ಡೇಟಾ ಇನ್ 04 ಲೊಕೇಶನ್. 04 ಲೊಕೇಶನ್ ಅಂದ್ರೆ R4 ರಿಜಿಸ್ಟರ್ ಏನಿದೆ F3. ಈಗ ಎಸ್ ಪಿ ಎಲ್ಲಿದೆ, 09 ಅಲ್ಲಿ ಇದೆ. 09 ಅಲ್ಲಿ ಇದೆ ಅಂದ್ರೆ ನಿಮ್ಗೆ ಜಾಗ ಖಾಲಿ ಇರೋದು ಯಾವುದು? ಸೊ ಇಫ್ ಯು ನೌ ಗಿವ್ ಪುಷ್ ದ ಡೇಟಾ ಇನ್ ದಿ 04 ಲೊಕೇಶನ್ ವಿಲ್ ಬಿ ಪುಟ್ ಟು 0A ಲೊಕೇಶನ್ ಆಫ್ ಸ್ಟ್ಯಾಕ್. ಸೊ ನೋಡಿ ಲಾಸ್ಟ್ ಫಿಗರ್ ನೋಡಿ, ಆಫ್ಟರ್ ಪುಷ್ 4 0A ಲೊಕೇಶನ್ ಅಲ್ಲಿ ಎಫ್ ತ್ರೀ ಬರುತ್ತೆ. ದಟ್ ಇಸ್ this program pushes the data one by one into the RAM area. ಅಂದ್ರೆ RAM ಏರಿಯಾದಲ್ಲಿ ಸ್ಟ್ಯಾಕ್ ತರ ಯಾವ್ದು ಯೂಸ್ ಮಾಡ್ತಾ ಇದೀವಿ ಆ ಲೊಕೇಶನ್ ಗೆ ಮೂವ್ ಆಗ್ತಾ ಇದೆ. ನಾನು ಇನ್ನೊಂದ್ಸಲಿ ರಿವೈಸ್ ಮಾಡ್ತೀನಿ ಕ್ಲಿಯರ್ ಆಗಿ, ನಾಳೆ ಮತ್ತೆ ಇದನ್ನೇ ಹೇಳ್ಕೊಡ್ತೀನಿ, ಇವಾಗ ಫುಲ್ ಒಂದ್ಸಲಿ ಹೇಳ್ಬಿಡ್ತೀನಿ. ಓಕೆ, ನನಗೆ ಸ್ಯಾಟಿಸ್ಫೈ ಆಗ್ತಿಲ್ಲ ಬಿಕಾಸ್ ಐ ಹ್ಯಾವ್ ಒಂದ್ ಸ್ವಲ್ಪ ಕಟ್ ಮಾಡಿದೆ ಮತ್ತೆ ಹೇಳಿದೆ.
ಸೊ ಐ ವಿಲ್ ರಿಪೀಟ್ ಇಟ್, ಹೆದರ್ಕೋಬೇಡಿ ಅರ್ಥ ಆಗಿಲ್ಲ ಅಂತ. ದೀಸ್ ಆರ್ ಆಲ್ ವೆರಿ ಸ್ಮಾಲ್ ಕಾನ್ಸೆಪ್ಟ್, ಇದು ನಿಮ್ಗೆ ಕೇಳಿಸ್ಕೊಂಡಿದ್ರೆ ಸಾಕು, ಇದ್ರ ಬಗ್ಗೆ ತುಂಬಾ ಜಾಸ್ತಿ ಕ್ವೆಶನ್ಸ್ ಏನ್ ಬರಲ್ಲ. ಇಷ್ಟೇ ಎಕ್ಸ್ಪ್ಲೈನ್ ಸ್ಟ್ಯಾಕ್ ಅಂಡ್ ಸ್ಟ್ಯಾಕ್ ಆಪರೇಷನ್ ಅಷ್ಟೇ ಕೊಡೋದು ನಾವು. ಈ ತರ ಒಂದು ಎಕ್ಸಾಂಪಲ್ ಬರೀರಿ ಅಂತ ಹೇಳ್ಬೋದು. ಇದು ನಿಮಗೆ ಗೊತ್ತಿದ್ರೆ ಬರೀರಿ, ಈಸಿ ಆಗತ್ತೆ, ಅರ್ಥ ಆಗತ್ತೆ. ಓಕೆನಾ? ನೆಕ್ಸ್ಟ್